ವಿದ್ಯಾರ್ಥಿಗಳ ಜೀವನದಲ್ಲಿ ಯಶಸ್ಸು ಸಾಧಿಸಲು ಮನಸ್ಸಿನಲ್ಲಿ ಅತ್ಯಂತ ದೊಡ್ಡ ಗುರಿ ಸಾಧಿಸುವಂತಹ ಕನಸುಗಳನ್ನ ಕಂಡು ಅದಕ್ಕೆ ಬೇಕಾದಂತಹ ಉತ್ತಮ ವಿದ್ಯಾಭ್ಯಾಸ ಪಡೆದಾಗ ಮಾತ್ರ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವುದಕ್ಕೆ ಸಾಧ್ಯ ಅಂತ ಶಾಸಕ ಟಿ ರಘುಮೂರ್ತಿ ತಿಳಿಸಿದ್ರು. ಚಳ್ಳಕೆರೆ ನಗರದ ಸರ್ಕಾರಿ ಉಪಕರಣರಾದಂತಹ ಮತ್ತು ತರಬೇತಿ ಕೇಂದ್ರದ ನೂತನ ಡಿಪ್ಲೊಮೋ ಕೋರ್ಸ್ಗಳ ಉದ್ಘಾಟನಾ ಸಮಾರಂಭದ ಬೆಳಕು 2024 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು. ಚಳ್ಳಕೆರೆ ತಾಲೂಕು ಕಡಿಮೆ ಮಳೆ ಬೀಳುವಂತಹ ಪ್ರದೇಶ, ಬರಪೀಡಿತ ತಾಲೂಕು ಅಂತ ಹೆಸರು ಪಡೆದಿದೆ. ಉದ್ಯೋಗ ಅರಸಿ ಬೆಂಗಳೂರು ಸೇರಿದಂತೆ ಇತರ ನಗರಗಳಿಗೆ ವಲಸೆ ಹೋಗ್ತಾ ಇರುವುದನ್ನ ಮನಗಂಡು 2013 ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ತಾಲೂಕಿಗೆ ಜಿಟಿಸಿ ಕೇಂದ್ರವನ್ನ ಮಂಜೂರು ಮಾಡಲಾಯಿತು. ಜಿಟಿಟಿಯ ಕೇಂದ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಂತದ ನಂತರ ವಿದ್ಯಾಭ್ಯಾಸವನ್ನ ಮೊಟಕು ಗಳಿಸದೆ ತಮ್ಮ ವಿದ್ಯಾಭ್ಯಾಸವನ್ನ ಜಿಟಿಟಿಸಿ ಕೇಂದ್ರಗಳಲ್ಲಿ ಮುಂದುವರಿಸಿ ಉತ್ತಮ ಅಂಕಗಳಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಖಾಸಗಿ ಕಂಪನಿಯವರು ಉದ್ಯೋಗ ನೀಡುತ್ತಾರೆ, ಇದರ ಸದುಪಯೋಗ ಪಡೆದುಕೊಂಡು ಪೋಷಕರ ಸಲಹುವ ಜವಾಬ್ದಾರಿಯನ್ನ ಹೊಂದಬೇಕು ಅಂತ ಕಿವಿಮಾತನ್ನ ಹೇಳಿದ್ರು. ಕಾಲೇಜಿಗೆ ಪ್ರಾಂಶುಪಾಲ ತಿಪ್ಪೇಸ್ವಾಮಿ ಮಾತನಾಡಿ, ಈ ಹಿಂದೆ ಕಾಲೇಜಿನಲ್ಲಿ 2 ವಿಷಯಗಳ ಕೋರ್ಸ್ಗಳು ಆರಂಭವಾಗಿದ್ವು, ಈಗ ಮತ್ತೆರಡು ಹೊಸ ಕೋರ್ಸ್ಗಳು ಕೂಡ ಆರಂಭ ಆಗ್ತಾ ಇದೆ. ವಿದ್ಯಾರ್ಥಿಗಳು ಪ್ರವೇಶ ಪಡೆದು ವಿದ್ಯಾಭ್ಯಾಸ ಪಡೆದಲ್ಲಿ 100% ಉದ್ಯೋಗ ದೊರಕುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಾಲೇಜು ಉತ್ತಮ ಗುಣಮಟ್ಟದ ಎಲ್ಲ ಸೌಲಭ್ಯಗಳನ್ನು ಕೂಡ ಹೊಂದೋದಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಲ್ಲಿ ವಸತಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾ ಗಮನವನ್ನು ಹರಿಸಬೇಕು ಅಂತ ತಿಳಿಸಿದರು. ಇದುವರೆಗೂ ಏನು 2021 ಇದು ಪ್ರಾರಂಭ ಆಯಿತು, ಆಗ 2 ಕೋರ್ಸ್ ಮಾತ್ರ ಇದ್ದೀನಿ, ಅದನ್ನು ಈಗ ಇನ್ನೂ 2 ಕೋರ್ಸನ್ನು ಹೆಚ್ಚಿಗೆ ಮಾಡಿ ಅದರ ಒಂದು ಪ್ರಾರಂಭೋತ್ಸವ ಜೊತೆಗೆ ಹೊಸದಾಗಿ ಈ ಒಂದು ವರ್ಷ ಈ ವರ್ಷದ ಅಡ್ಮಿಷನ್ ಆದಂಥ ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರ ಒಂದು ಸಭೆ, ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾಲೇಜಿನ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಈ ಕಾಲೇಜು ಯಾವ ರೀತಿಯಾಗಿ ಪ್ರಾರಂಭ ಆಯಿತು, ಜಿಟಿಟಿಸಿನಲ್ಲಿ ಸೇರಿಸಲಿಕ್ಕೆ ಸೇರಿಸಿದೆ ಆಗಲೇ ಅಡ್ಮಿಷನ್ ಆಗಿದ್ದಾರೆ, ಇವತ್ತು ಯಾವಾಗ ಎಷ್ಟು ದಿವಸ ಆಯ್ತು ಅವರು ಕ್ಲಾಸಸ್ನ ಈಗಾಗಲೇ ಹಿಂಗೆಲ್ಲ ಹೇಳಿದ್ರು. ಈ ಒಂದು ಜಿಟಿಟಿಸಿ ಅನ್ನೋದು 1972 ಪ್ರಾರಂಭ ಆಗಿ ಈಗ ಇಡೀ ರಾಜ್ಯದಲ್ಲಿ ಸುಮಾರು 30 ಇಂಥ ಒಂದು ಸಂಸ್ಥೆಗಳಿದ್ದಾವೆ. 30 ಜಿಲ್ಲೆಗಳಿದ್ರು ಕೂಡ ಇದೊಂದು ತಾಲೂಕಿಗೊಂದು ಇಲ್ಲ, ಜಿಲ್ಲೆಗೊಂದು ಕೆಲವು ಕಡೆ ತಾಲೂಕುಗಳಿದೆ, ಕೆಲವು ಮಾತ್ರ ತಾಲೂಕುಗಳಿದೆ, ಬೇರೆಲ್ಲ ಜಿಲ್ಲೆನಲ್ಲಿದೆ. ಹಾಗಾಗಿ ಇಂಥ 30 ಕೇಂದ್ರಗಳಲ್ಲಿ ನಮ್ಮ ಚಳ್ಳಕೆರೆ 28ನೇದಾಗಿ ಪ್ರಾರಂಭ ಆಯಿತು. ಏನು ಈಗಾಗಲೇ ಅವ್ರು ಹೇಳಿದಂತೆ 2013 ನಾನೇನು ಶಾಸಕನಾದೆ ಆಗ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಮಂಜೂರಾಯಿತು. ಜೊತೆಗೆ ಏನು ನಮ್ಮ ಕೋಲೇಷನ್ ಗೌರ್ಮೆಂಟ್ ಇತ್ತು ಆ ಸಂದರ್ಭದಲ್ಲಿ ಇದು ಕಟ್ಟಡ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ 2021 ಕಾಲೇಜ್ ಮಾತ್ರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮುಂದಿರಾಯಿತು. ಕೊಡುಗಿಂದ ಬಂದಿದ್ದಾರೆ, ನಿಮಗೆ ಬೆಸ್ಟ್ ಒಂದು ಇಂಟ್ರಡಕ್ಷನ್. ಯಾಕೆಂದರೆ ಈ ಒಂದು 28ನೇದಾಗಿ ಪ್ರಾರಂಭ ಆದರೂ ಕೂಡ ಎಲ್ಲ ಇನ್ನು ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ಇರ್ತಕ್ಕಂಥ ಕಾಲೇಜು ಚಳ್ಳಕೆರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.